ಆತ್ಮೇ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ಎಜಿನ್ ನ್ಯೂಸ್ಗೆ ಸ್ವಾಗತ ನನ್ನ ಒಂದು ಹಿಂದಿನ ಒಂದು ವಿಡಿಯೋದಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಡೆದಂತಹ ನವೋದಯ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ಸೊ ಮೆಂಟಲ್ ಎಬಿಲಿಟಿ ಭಾಗದ ಕೀ ಉತ್ತರಗಳನ್ನು ಈಗಾಗಲೇ ಸೊ ಹೇಳಲಾಗಿದೆ ಅದನ್ನು ತಾವು ವಿಡಿಯೋ ಅಪ್ಲೋಡ್ ಮಾಡಲಾಗಿದೆ ಸೊ ಅದನ್ನು ಇನ್ನೂ ಚೆಕ್ ಮಾಡಿಲ್ಲ ಅಂತ ಹೇಳಿದರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ ಸೊ ಅಲ್ಲಿಂದ್ರೂ ಕೂಡ ಅದನ್ನು ಚೆಕ್ ಮಾಡ್ಬೋದು ಸೊ ಈಗ ಎರಡನೇ ಭಾಗದಲ್ಲಿ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತಹ ಕ್ಯೂ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಕೂಡ ತಮಗೆ ಯೂಸ್ಫುಲ್ ಆಗುತ್ತೆ ಸೊ ಆ ಕಾರಣಕ್ಕಾಗಿ ವಿಡಿಯೋನ ಲೈಕ್ ಮಾಡಿ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಸೊ ಮೊದಲನೇದಾಗಿ ಕನ್ನಡ ಭಾಷಾಕ್ಕೆ ಸಂಬಂಧಪಟ್ಟಂತೆ ಸೊ ಅರವತ್ತೊಂದನೇ ಪ್ರಶ್ನೆ ಸೊ ಅರವತ್ತೊಂದನೇ ಪ್ರಶ್ನೆ ಜ್ವಾಲಾಮುಖಿಯ ಬಗ್ಗೆ ಯಾವುದು ನಿಜವಲ್ಲ ಅಂತ ಕೊಟ್ಟಿದ್ದಾರೆ ಸೊ ಆಪ್ಷನ್ ಎ ಇದು ದೊಡ್ಡ ಕಾ ಕಾಡಿನ ಬೆಂಕಿ ಅಂತಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇದು ಸರಿಯಾದಂಥ ಉತ್ತರ ಬರುತ್ತೆ ಆಪ್ಷನ್ ಎ ಇದಕ್ಕೆ ಸರಿಯಾದಂಥ ಉತ್ತರ ಬರುತ್ತೆ ಸೊ ಅರವತ್ತೆರಡನೇ ಪ್ರಶ್ನೆ ಯಾವುದಾದರೊಂದು ಜ್ವಾಲಾಮುಖಿಯು ಸ್ಫೋಟಗೊಂಡಾಗ ಅದನ್ನು ಡ್ಯಾಶ್ ಎಂದು ಹೇಳಲಾಗುತ್ತದೆ ಆಪ್ಷನ್ ಎ ಸುಪ್ತ ಆಪ್ಷನ್ ಬಿ ಮಲಗಿದ್ದ ಆಪ್ಷನ್ ಸಿ ಸಕ್ರಿಯ ಆಪ್ಷನ್ ಸಿ ಸ್ತಬ್ಧ ಸೊ ಆಪ್ಷನ್ ಸಿ ಬರುತ್ತೆ ಸಕ್ರಿಯ ಬರುತ್ತೆ ಸೊ ಅರವತ್ತ್ ಪ್ರಶ್ನೆ ಪರ್ವತದಿಂದ ಕೆಳಗೆ ಹರಿಯುವ ಲಾವ ಡ್ಯಾಶ್ ರೂಪದಲ್ಲಿರುತ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಆಪ್ಷನ್ ಎ ಘನ ಕೊಟ್ಟಿದ್ದಾರೆ ಆಪ್ಷನ್ ಬಿ ಯಲ್ಲಿ ದ್ರವ ಕೊಟ್ಟಿದ್ದಾರೆ ಆಪ್ಷನ್ ಸಿ ಆವಿ ಕೊಟ್ಟಿದ್ದಾರೆ ಆಪ್ಷನ್ ಡಿ ಅನಿಲ ಕೊಟ್ಟಿದ್ದಾರೆ ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ನೆಕ್ಸ್ಟ್ ಅರವತ್ನಾಲ್ಕನೇ ಪ್ರಶ್ನೆ ಸ್ತಬ್ಧ ಎಂಬುದು ವಿರುದ್ಧಾರ್ಥಕ ಪದ ಆಪ್ಷನ್ ಎ ಶಾಂತಿ ಆಪ್ಷನ್ ಬಿ ಪ್ರಶಾಂತ ಆಪ್ಷನ್ ಸಿ ಸ್ಥಿರ ಆಪ್ಷನ್ ಡಿ ಸಕ್ರಿಯ ಕೊಟ್ಟಿದ್ದಾರೆ ಸೊ ಅರವತ್ತ್ನಾಲ್ಕನೇ ಪ್ರಶ್ನೆಗೆ ಸ ಇಲ್ಲಿ ವಿರುದ್ಧಾರ್ಥಕ ಪದ ಕೊಟ್ಟಿದ್ದಾರೆ ಸ್ತಬ್ಧ ಅಂತ ಹೇಳಿದರೆ ಆಪ್ಷನ್ ಡಿ ಬರುತ್ತೆ ಸಕ್ರಿಯ ಬರುತ್ತೆ ನೆಕ್ಸ್ಟ್ ಅರವತ್ತೈದನೇ ಪ್ರಶ್ನೆ ವೃಂದದಲ್ಲಿ ಬಳಸಿದಂತೆ ಜೊತೆಗೂಡು ಎಂಬ ಪದದ ಅರ್ಥ ಓಕೆ ಜೊತೆಗೂಡು ಅಂತೇಳಿ ಆಪ್ಷನ್ ಎ ಅಲ್ಲಿ ಅದರೊಂದಿಗೆ ಕೊಟ್ಟಿದ್ದಾರೆ ಆಪ್ಷನ್ ಬಿ ಅನುಸರಿಸಿ ಕೊಟ್ಟಿದ್ದಾರೆ ಆಪ್ಷನ್ ಸಿ ಸಂಭವಿಸಿದ ಕೊಟ್ಟಿದ್ದಾರೆ ಆಪ್ಷನ್ ಡಿ ಮುಂದುವರಿಸಿ ಕೊಟ್ಟಿದ್ದಾರೆ ಸೊ ಆಪ್ಷನ್ ಎ ಇಲ್ಲಿ ಸರಿಯಾದಂತಹ ಉತ್ತರ ಬರುತ್ತೆ ನೆಕ್ಸ್ಟ್ ವಾಕ್ಯಾವಳಿ ಸೊ ಎರಡನೇ ವಾಕ್ಯಾವಳಿ ಸೊ ಎರಡನೇ ವಾಕ್ಯಾವಳಿಯಲ್ಲಿ ಅರವತ್ತಾರನೇ ಪ್ರಶ್ನೆ ನಾವು ಡ್ಯಾಶ್ ರೀತಿಯ ಕೆಲಸ ಮಾಡುವುದರಿಂದ ಬೇಸರ ಮಾಡಿಕೊಳ್ಳುತ್ತೇವೆ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದರೆ ಆಪ್ಷನ್ ಸಿ ಬರುತ್ತೆ ಸಮಾನ ರೂಪದ ಬರುತ್ತೆ ನೆಕ್ಸ್ಟ್ ಅರವತ್ತು ಏಳನೇ ಪ್ರಶ್ನೆ ಕೆಲವು ಮನೋರಂಜನೆಯ ನಂತರ ನಾವು ನಮ್ಮ ಕೆಲಸವನ್ನು ಡ್ಯಾಶ್ ಅಂತ ಹೇಳಿಕೊಟ್ಟಿದರೆ ಆಪ್ಷನ್ ಎ ಅಂತ್ಯಗೊಳಿಸಬಹುದು ಆಪ್ಷನ್ ಬಿ ಮುಗಿಸಬಹುದು ಆಪ್ಷನ್ ಸಿ ಮುಚ್ಚಬಹುದು ಆಪ್ಷನ್ ಡಿ ಪುನರಾರಂಭಿಸಬಹುದು ಕೆಲವು ಮನೋರಂಜನೆ ಅಂತ ಮನೋರಂಜನೆಯ ನಂತರ ನಾವು ನಮ್ಮ ಕೆಲಸವನ್ನು ಪುನರಾರಂಭಿಸಬಹುದು ಆಪ್ಷನ್ ಡಿ ಇಲ್ಲೇ ಸರಿಯಾದಂತಹ ಉತ್ತರ ಬರುತ್ತೆ ನೆಕ್ಸ್ಟ್ ಅರವತ್ತೆಂಟನೇ ಪ್ರಶ್ನೆ ನಗು ಮ ನಮಗೆ ಡ್ಯಾಶ್ ದೂರ ಮಾಡಲು ಸಹಾಯ ಮಾಡುತ್ತದೆ ಓಕೆ ಇದು ನಗು ನಮಗೆ ಡ್ಯಾಶ್ ದೂರ ಮಾಡಲು ಸಹಾಯ ಮಾಡುತ್ತದೆ ಅಂತ ಹೇಳಿಕೊಟ್ಟಿದ್ದಾರೆ ಸೊ ಆಪ್ಷನ್ ಎಯಲ್ಲಿ ಆನುವಂಶೀಯ ಕಾಯಿಲೆಯನ್ನು ಮಾತ್ರ ಅಂತ ಹೇಳಿಕೊಟ್ಟಿದ್ದಾರೆ ಆಪ್ಷನ್ ಬಿ ಅನಗತ್ಯ ಒತ್ತಡ ಕೊಟ್ಟಿದ್ದಾರೆ ಆಪ್ಷನ್ ಸಿ ಅನಿರೀಕ್ಷಿತ ಸಮಸ್ಯೆಗಳನ್ನು ಮಾತ್ರ ಆಪ್ಷನ್ ಡಿ ವೈರಲ್ ರೋಗಗಳು ಅಂತ ಕೊಟ್ಟಿದ್ದಾರೆ ಸೊ ಇದು ಅನಗತ್ಯ ಒತ್ತಡ ಬರುತ್ತೆ ನಗು ನಮಗೆ ಡ್ಯಾಶ್ ದೂರ ಮಾಡಲು ಸಹಾಯ ಮಾಡುತ್ತದೆ ಅಂಥೇಳಿದರೆ ಅನಗತ್ಯ ಒತ್ತಡ ಬರುತ್ತೆ ನೆಕ್ಸ್ಟ್ ಅರವತ್ತೊಂಬತ್ತನೇ ಪ್ರಶ್ನೆ ಪುನರಾರಂಭಿಸುವುದು ಎಂಬ ಪದದ ಅರ್ಥವನ್ನು ಹೋಲುವ ಪದ ಓಕೆ ಆಪ್ಷನ್ ಎ ಹಿಂದಕ್ಕೆ ಪಡೆಯುವುದು ಆಪ್ಷನ್ ಬಿ ಮತ್ತೆ ಪ್ರಾರಂಭ ಪ್ರಾರಂಭಿಸುವುದು ಆಪ್ಷನ್ ಸಿ ಮುಗಿಸುವುದು ಆಪ್ಷನ್ ಡಿ ನಿಲ್ಲಿಸುವುದು ಸೊ ಇಲ್ಲಿ ಪುನರಾರಂಭಿಸುವುದು ಅಂತ ಹೇಳಿದರೆ ಮತ್ತೆ ಪ್ರಾರಂಭಿಸುವುದು ಅಂತೇಳಿ ಬರುತ್ತೆ ಆಪ್ಷನ್ ಬಿ ಇಲ್ಲಿ ಸರಿಯಾದಂತಹ ಉತ್ತರ ಬರುತ್ತೆ ದಕ್ಷತೆ ಡ್ಯಾಶ್ ಪದದ ವಿರುದ್ಧಾರ್ಥಕ ಪದವಾಗಿದೆ ದಕ್ಷತೆ ಆಪ್ಷನ್ ಎ ಅಂಚು ಬರುತ್ತೆ ಆಪ್ಷನ್ ಬಿ ಪರಿಣಾಮಕಾರಿತ್ವ ಅಂತ ಹೇಳಿಕೊಟ್ಟಿದ್ದಾರೆ ಆಪ್ಷನ್ ಸಿ ಅಸಮರ್ ಅಸಮರ್ಪತೆ ಅಂತ ಹೇಳ್ಕೊಟ್ಟಿದರೆ ಆಪ್ಷನ್ ಡಿ ಡಿಯಲ್ಲಿ ಹೊರಸೂಸುವಿಕೆ ಅಂತ ಹೇಳ್ಕೊಟ್ಟಿದ್ದಾರೆ ದಕ್ಷತೆ ಅಂತ ಹೇಳಿದರೆ ಹೊರಸೂಸುವಿಕೆ ಬರುತ್ತೆ ಆಪ್ಷನ್ ಡಿ ಬರುತ್ತೆ ನೆಕ್ಸ್ಟ್ ಅದೇ ರೀತಿ ಎಪ್ಪತ್ತೊಂದನೇ ಪ್ರಶ್ನೆ ಬಾಹ್ಯ ನೋ ನೋಟವು ಆಗಾಗ ಹೇಗೆ ಹೇ ಹೀಗೆ ಇರುತ್ತದೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನಾವು ಒಬ್ಬ ಒಂದು ವ್ಯಾಖ್ಯಾವಳಿಯಲ್ಲಿ ಕೊಟ್ಟಿದ್ದಾರೆ ಅಂದರೆ ನಾವು ಒಬ್ಬ ವ್ಯಕ್ತಿಯನ್ನು ಕೇವಲ ಅವನ ಬಾಹ್ಯ ಚಹರೆಯಿಂದ ನಿರ್ಣಯಿಸಲು ಸಾಧ್ಯವಿಲ್ಲ ಬಾಹ್ಯ ಚಹರೆಯ ರೂಪವು ಆಗಾಗ ಮೋಸಗೊಳಿಸಬಹುದು ಒಬ್ಬ ಸದ್ಗುಣವನ್ನು ಅಥವಾ ಅವನ ಗುಣವಿಶೇಷಣವನ್ನು ಒಂದೇ ನೋಟದಲ್ಲಿ ತಿಳಿಯಲು ಕಷ್ಟ ಕೆಲವೊಮ್ಮೆ ನಾವು ವ್ಯಕ್ತಿಯ ಬಾಹ್ಯ ನೋಟದಿಂದ ಅವನ ಕಡೆಗೆ ಸೆಳೆಯಲ್ಪಡುತ್ತೇವೆ ಆದರೆ ನಂತರ ನಾವು ಅವನನ್ನು ತಪ್ಪಾಗಿ ನಿರ್ಣಯಿಸುತ್ತಿದ್ದೇವೆ ಎಂದು ತಿಳಿಯುತ್ತೇವೆ ಅನೇಕ ವಿಷಯಗಳನ್ನು ಮೇಲ್ನೋಟಕ್ಕೆ ಆಕರ್ಷಕವಾಗಿ ಕಾಣುತ್ತವೆ ಆದರೆ ಆಗಾಗ ಹಲವು ವಿಷಯಗಳು ತೋರಿಸುವಂತೆ ತೂರಿಸುವಂತೆ ಇರು ಇರುವುದಿಲ್ಲ ನಾವು ಒಬ್ಬ ವ್ಯಕ್ತಿಯ ಅಥವಾ ಒಂದು ವಸ್ತುವಿನ ನಿಜವಾದ ಸ್ವರೂಪವನ್ನು ಕಂಡುಕೊಳ್ಳಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಆಪ್ಷನ್ ಇಲ್ಲೇ ಆಪ್ಷನ್ ಎಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಎಪ್ಪತ್ತೊಂದನೇ ಪ್ರಶ್ನೆಯಲ್ಲಿ ಬಾಹ್ಯ ನೋಟವು ಆಗಾಗೆ ಹೀಗೆ ಇರುತ್ತದೆ ಅಂತ ಹೇಳಿಕೊಟ್ಟಿದರೆ ಮೋಸಗೊಳಿಸುವಂತೆ ಬಲವಾಗಿರುವಂತೆ ಆಪ್ಷನ್ ಸ್ಪಷ್ಟವಾಗಿರುವಂತೆ ನಿಜವಾಗಿರುವಂಥೇಳಿ ಕೊಟ್ಟಿರ್ತಾರೆ ಸೊ ಬಾಹ್ಯ ನೋಟವು ಆಗಾಗ್ಗೆ ಹೀಗಿರುತ್ತೆ ಅಂಥೇಳಿ ಆ ಮೋಸಗೊಳಿಸುವಂತೆ ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ ಬರುತ್ತೆ ನೆಕ್ಸ್ಟ್ ಎಪ್ಪತ್ತೆರಡನೇ ಪ್ರಶ್ನೆ ಒಂದೇ ನೋಟದಲ್ಲಿ ಏನನ್ನೂ ತಿಳಿಯಲು ಕಷ್ಟ ಓಕೆ ಆಪ್ಷನ್ ಎ ಅಲ್ಲಿ ಒಬ್ಬರ ಹೆಸರು ಆಪ್ಷನ್ ಬಿ ಒಬ್ಬರ ವಿಳಾಸ ಆಪ್ಷನ್ ಸಿ ಒಬ್ಬರ ಸದ್ಗುಣಗಳು ಆಪ್ಷನ್ ಡಿ ಒಬ್ಬರ ಮಹತ್ವ ಮಹತ್ವಾಕಾಂಕ್ಷೆಗಳು ಸೊ ಇಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ ಸಿ ಬರುತ್ತೆ ಒಬ್ಬರ ಸದ್ಗುಣಗಳನ್ನು ತಿಳಿಯಲು ಕಷ್ಟ ನೆಕ್ಸ್ಟ್ ಎಪ್ಪತ್ತ್ಮೂರನೇ ಪ್ರಶ್ನೆ ಹೆಚ್ಚಾಗಿ ನಾವು ಒಬ್ಬ ವ್ಯಕ್ತಿಯ ಕಡೆಗೆ ಅವನ ಅಥವಾ ಅವಳ ಡ್ಯಾಶ್ ಕಡೆಗೆ ಆಕರ್ಷಿತರಾಗುತ್ತೇವೆ ಆಪ್ಷನ್ ಎ ಆಂತರಿಕ ಪ್ರದರ್ಶನದಿಂದ ಆಪ್ಷನ್ ಬಿ ಆಕರ್ಷಕ ವ್ಯಕ್ತಿತ್ವದಿಂದ ಆಪ್ಷನ್ ಡಿ ಬಾಹ್ಯ ನೋಟದ ಆಪ್ಷನ್ ಡಿ ಮಾನಸಿಕ ಶಕ್ತಿ ಸೊ ಹೆಚ್ಚಾಗಿ ನಾವು ಒಬ್ಬ ವ್ಯಕ್ತಿಯ ಕಡೆಗೆ ಅವನ ಅವಳ ಬಾಹ್ಯ ನೋಟದಿಂದ ಆಕರ್ಷಣೆಗೊಳಗಾಗ್ತದೆ ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾದಂತಹ ಉತ್ತರ ಬರುತ್ತೆ ಎಪ್ಪತ್ನಾಲ್ಕನೇ ಪ್ರಶ್ನೆ ಆಕರ್ಷಕ ಡ್ಯಾಶ್ ಪದದ ಸಮಾನಾರ್ಥಕ ಪದವಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಆಪ್ಶ್ ಆಕರ್ಷಕ ಡ್ಯಾಶ್ ಪದದ ಸಮನಾರ್ಥಕ ಪದವಲ್ಲ ಅಂತ ಕೊಟ್ಟಿದ್ದಾರೆ ಸೊ ಆಕರ್ಷಕ ಸುಂದರ ಕೊಟ್ಟಿದ್ದಾರೆ ಅಂದ ಕೊಟ್ಟಿದ್ದಾರೆ ಸೊಗಸು ಕೊಟ್ಟಿದ್ದಾರೆ ಕೊಳಕು ಕೊಟ್ಟಿದ್ದಾರೆ ಇಲ್ಲಿ ಆಕರ್ಷಕ ಪದದ ಸಮನಾರ್ಥಕ ಪದವಲ್ಲ ಹೇಳಿ ಕೊಟ್ಟಿದ್ದಾರೆ ಸೊ ಪದವಲ್ಲ ಹೇಳಿದರೆ ಕೊಳಕು ಬರುತ್ತೆ ಆಪ್ಷನ್ ಡಿ ಇಲ್ಲಿ ಬರುತ್ತೆ ಸೊ ಆಕರ್ಷಕ ಪದದ ಸಮನಾರ್ಥಕ ಪದವಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಆಪ್ಷನ್ ಡಿ ಬರುತ್ತೆ ಇಲ್ಲಿ ಸಿ ಕೊಟ್ಟಿದ್ದಾರೆ ಆಪ್ಷನ್ ಡಿ ಬರುತ್ತೆ ನೆಕ್ಸ್ಟ್ ಎಪ್ಪತ್ತ ಐದನೇ ಪ್ರಶ್ನೆ ಮೋಸಗೊಳಿಸುವುದು ಎಂಬ ಪದವು ಒಂದು ಡ್ಯಾಶ್ ಒಂದು ಡ್ಯಾಶ್ ಆಗಿದೆ ಓಕೆ ಆಪ್ಷನ್ ಎ ಇಲ್ಲಿ ಕ್ರಿಯಾ ವಿಶೇಷಣ ಆಪ್ಷನ್ ಬಿ ಕ್ರಿಯಾಪದ ಓಕೆ ಆಪ್ಷನ್ ಬಿ ಬರುತ್ತೆ ಕ್ರಿಯಾಪದ ಬರುತ್ತೆ ನೆಕ್ಸ್ಟ್ ಎಪ್ಪತ್ತಾರನೇ ಪ್ರಶ್ನೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತದ ಡ್ಯಾಶ್ ಪ್ರಧಾನಮಂತ್ರಿ ಆಗಿದ್ದರು ಅಂತ ಹೇಳ್ಕೊಟ್ಟಿದರೆ ಆಪ್ಷನ್ ಎ ಬರುತ್ತೆ ಎರಡನೇ ಪ್ರಧಾನಮಂತ್ರಿ ಎಪ್ಪತ್ತೇಳನೇ ಪ್ರಶ್ನೆ ಅವರು ತಮ್ಮ ಜೀವನದಲ್ಲಿ ಎದುರಾದ ಅಡೆತಡೆಗಳು ಡ್ಯಾಶ್ ಡ್ಯಾಶ್ ಹೋರಾಡಿದರು ಆಪ್ಷನ್ ಬಿ ಇಲ್ಲಿ ಸರಿಯಾದಂಥವರು ಉತ್ತರ ಬರುತ್ತೆ ವಿರುದ್ಧ ಹೋರಾಡಿದರು ಬರುತ್ತೆ ನೆಕ್ಸ್ಟ್ ಎಪ್ಪತ್ತೆಂಟನೇ ಪ್ರಶ್ನೆ ಅವರು ಡ್ಯಾಶ್ ನಾಯಕರಾದರು ಕೆ ಆಪ್ಷನ್ ಎ ಒಬ್ಬರ ಮನುಷ್ಯನ ಆಪ್ಷನ್ ಸಿ ಹಲವು ಜನರ ಆಪ್ಷನ್ ಡಿ ಜನ ಸಮೂಹರ ಆಪ್ಷನ್ ಡಿ ಸಾ ಸಾಮೂಹಿಕ ಬರುತ್ತೆ ಆಪ್ಷನ್ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಆಯಿತು ಎಂಬು ಎಂಬುದು ಕ್ರಿಯಾಪದದ ಡ್ಯಾಶ್ ಕಾಲ ಸೊ ಇದು ಆಪ್ಷನ್ ಎ ಯಲ್ಲಿ ವರ್ತಮಾನ ಕೊಟ್ಟಿದ್ದಾರೆ ಆಪ್ಷನ್ ಸಿ ಯಲ್ಲಿ ಭೂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾದಂಥ ಉತ್ತರ ಹೇಳಿದ್ರೆ ಆಪ್ಷನ್ ಬಿ ಬರುತ್ತೆ ನೆಕ್ಸ್ಟ್ ಎಂಬತ್ತನೇ ಪ್ರಶ್ನೆ ಪೂರ್ಣಗೊಳಿಸು ಎಂಬ ಪದವು ಈ ಪದದ ಸಮನಾರ್ಥಕ ಪದವಾಗಿದೆ ಸೊ ಆಪ್ಷನ್ ಸಿ ಇಲ್ಲಿ ಬರುತ್ತೆ ಮುಗಿಸು ಓಕೆ ಎಂಬತ್ತನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಸಿ ಬರುತ್ತೆ ಓಕೆ ಓಕೆ ವಿದ್ಯಾರ್ಥಿಗಳೇ ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನುಳಿದಂತಹ ಗಣಿತ ಭಾಗದ ಕೀ ಉತ್ತರಗಳನ್ನು ತಿಳಿಸ್ತೀನಿ ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಷನ್ ಇರೋದು ಈ ಒಂದು ಇನ್ಫಾರ್ಮೇಷನ್ ತಮಗೆ ಯೂಸ್ಫುಲ್ ಅನಿಸಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅದರ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು